Hi guys, welcome to Sagar Itself Gowdru 7 YouTube channel. Guys, nanu Sagar Itself Gowdru. Guys, ivondu vidadalli nanu nimge en telisukodtene antandre nimma ondu mobile nalle nimma ondu dish recharge nanu yav rite maadbeku sun direct agirbodu tata sky agirbodu dtoch agirbodu airtel digital tv agirbodu yavudane agidru nimma ondu mobile nalle neevu en maadbodu andre recharge maadkonbodu ee rite nimma ondu mobile nalle recharge yav rite maadbeku anada complete information ivondu vidadalli nanu nimge telisukodtene guys adukku munche neevu innond nam channel ge subscribe agilla andre kudle ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಗೈಸ್ ನೀವು ನೋಡೋಕ್ಕಾಗತ್ತೆ ನಾವು ಫೋನ್ಪೇ ಅಪ್ಲಿಕೇಶನ್ ನೀವು ಓಪನ್ ಮಾಡ್ಕೊಬೇಕಾಗತ್ತೆ. ಓಪನ್ ಮಾಡ್ಕೊಂಡು ನಂತರ ಸ್ಕ್ರಾಲ್ ಮಾಡಿದ್ರೆ ಅಂದರೆ ನಿಮಗೆ DTH ಅಂತ ಇರುತ್ತೆ. ನೀವು ಗೂಗಲ್ ಪೇನಲ್ಲೂ ಕೂಡ ಆಪ್ಷನ್ ನಿಮಗೆ ಸಿಗುತ್ತೆ ಸೇಮ್ DTH ಅಂತಾನೆ. ನಾನು ಇಲ್ಲಿ ಫೋನ್ಪೇಲಿ ನಿಮಗೆ ತಲಿಸ್ಕೊಡ್ತಿದ್ದೀನಿ. ಇಲ್ಲಿ DTH ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಲಾಂಗ್ ಪ್ರೆಸ್ ಮಾಡ್ಕೊಬಾರ್ದು, ಜಸ್ಟ್ ನೀವು ನೋಡೋಕ್ಕಾಗತ್ತೆ ಅಂದರೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ನಿಮ್ಮ ಒಂದು ಡಿಶ್ ಯಾವುದಂತ, ಡಿಶ್ ಟಿವಿ ಅಥವಾ ಟಾಟಾ ಸ್ಕೈ ಸನ್ ಡೈರೆಕ್ಟ್. ನಾನು ಇಲ್ಲಿ ಸನ್ ಡೈರೆಕ್ಟ್ ನಾನು ಮಾಡ್ಕೊತ ಇದ್ದೇನೆ ಅಂತಂದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊತ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ಸಬ್ಸ್ಕ್ರೈಬರ್ ನಂಬರ್ ಅಂತ ಇರುತ್ತಲ್ಲ ಅದನ್ನು ನೀವು ನೋಡೋಕ್ಕಾಗತ್ತೆ. ನಾವು ಫಸ್ಟು ಎಂಟರ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತೀನಿ, ನಾನು ಕಾಪಿ ಮಾಡ್ಕೊಂಡಿದ್ದೀನಿ, ಅದನ್ನು ಇಲ್ಲಿ ಎಂಟರ್ ಮಾಡ್ಕೊಂಡಿದ್ದೀನಿ. ಎಂಟರ್ ಮಾಡ್ಕೊಂಡು ನಂತರ ಅಮೌಂಟ್ನ ನೀವು ಸೆಟ್ ಮಾಡಬೇಕಾಗತ್ತೆ. ಮಂತ್ಲಿ ಬೇಕಾ ಅಥವಾ 3 ಮಂತ್ಸ್ಗೆ ಬೇಕಾ ನೀವು ನೋಡೋಕ್ಕಾಗತ್ತೆ ಅಂದರೆ ಗೂಗಲ್ನಲ್ಲಿ ಸರ್ಚ್ ಮಾಡ್ಕೊಬೇಕಾಗತ್ತೆ. ನಾವು ಮಂತ್ಲಿ ಇರುವಂಥದ್ದು 259ಗೆ ಇರುತ್ತೆ, ರೆಗ್ಯುಲರ್ ರೀಚಾರ್ಜ್ ಮಾಡುವಂಥ 259. ಅದನ್ನು ಏನು ಮಾಡ್ಕೊತೀನಿ, ಗೂಗಲ್ ಪೇನಲ್ಲಿ ರೀಚಾರ್ಜ್ ಮಾಡಿರುವಂಥದ್ದು ಅಷ್ಟು ಜನ ನೋಡ್ತಾ ಇದ್ದೀನಿ. ಮತ್ತೆ ಇಲ್ಲಿ 259ಗೆ ಮಂತ್ಲಿ ಇರುವಂಥದ್ದು ಅದನ್ನು ಟೈಪ್ ಮಾಡಿಕೊಂಡು ಮತ್ತೆ ಇಲ್ಲಿ ಕನ್ಫರ್ಮ್ ಅಂತ ಇರುತ್ತಲ್ಲ, ಕನ್ಫರ್ಮ್ ಮೇಲೆ ನೀವು ನೋಡೋಕ್ಕಾಗತ್ತೆ ಅಂದರೆ ಕ್ಲಿಕ್ ಮಾಡಬೇಕಾಗತ್ತೆ. ಲಾಸ್ಟ್ ಮಂತ್ ನಾನು ರೀಚಾರ್ಜ್ ಮಾಡಿರುವಂಥದ್ದು ಗೂಗಲ್ ಪೇಲಿ, ಇವಾಗ ಏನು ಮಾಡ್ಕೊತಾ ಇದ್ದೀನಿ ಅಂತಂದರೆ ಫೋನ್ಪೇಲಿ ರೀಚಾರ್ಜ್ ಮಾಡ್ತಾ ಇದ್ದೀನಿ. ಮತ್ತೆ ಇಲ್ಲಿ ಕನ್ಫರ್ಮ್ ಮೇಲೆ ಏನು ಮಾಡ್ಕೊತಾ ಇದ್ದೀನಿ ಅಂದರೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಕ್ಲಿಕ್ ಮಾಡಿದ ನಂತರ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ಕೇಳುತ್ತೆ, ಯಾವ ಬ್ಯಾಂಕಲ್ಲಿ ಅಮೌಂಟ್ ಇದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಪೇ ಬಿಲ್ ಅಂತ ಇರುತ್ತಲ್ಲ ಅದ್ರ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡೋಕ್ಕಾಗತ್ತೆ ಪಾಸ್ಕೋಡ್ನ ನೀವು ಎಂಟರ್ ಮಾಡಿದ ತಕ್ಷಣ ಏನಾಗುತ್ತೆ, ನಾನು 5 ಸೆಕೆಂಡ್ ಟೈಮ್ ತಗೊಳುತ್ತೆ. ನಂತರ ಏನಾಗುತ್ತೆ ಅಂದರೆ ರೀಚಾರ್ಜ್ ಆಗುತ್ತೆ. ರೀಚಾರ್ಜ್ ಆಗಿದ ತಕ್ಷಣ ನಿಮ್ಮೊಂದು ಬ್ಯಾಲೆನ್ಸ್ ಕಟ್ ಆಗಿರುವಂಥದ್ದೆಲ್ಲ ಏನಾಗುತ್ತೆ ಅಂದರೆ ನಿಮಗೆ ಮೆಸೇಜ್ ಬರುತ್ತೆ. ಮತ್ತು ಒಂದು 5 ಮಿನಿಟ್ಸ್ ಒಳಗಡೆ ಏನಾಗುತ್ತೆ ಅಂತಂದರೆ ನಿಮ್ಮ ಒಂದು ಟಿವಿ ಕೂಡ ರನ್ ಆಗುತ್ತೆ ಗೈಸ್. ಗೈಸ್ ಈ ರೀತಿ ನಿಮ್ಮ ಒಂದು ಮೊಬೈಲ್ನಲ್ಲಿ ನಿಮ್ಮ ಒಂದು ಡಿಶ್ ರೀಚಾರ್ಜ್ನ ಮಾಡ್ಬೋದು ಗೈಸ್. ಗೈಸ್ ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಟ್ರಿಕ್ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.